ಹೋಮಿಯೋಪತಿಯಲ್ಲಿ ಯಾವ ಚಿಕಿತ್ಸೆಗಳಿವೆ? ಮೊನ್ನೆ ಯಾರೋ ಒಬ್ರು ಕ್ಲಿನಿಕ್ಕಿಗೆ ಬಂದಿದ್ರು, ಕೂತ್ಕೊಳ್ರಿ ಅಂದೆ. ಹೇ ಅಂದರು. ಏನು ರೀ ಅಂದೆ, ಕೂತ್ಕೊಳ್ಳೋಕ್ಕಾಗಲ್ಲ ಸರ್. ಏನು ಫೈಲ್ಸು ಅಂದರೆ, ಆ ಫೈಲ್ಸ್ ಇರೋರ ಮುಖ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ನಿಮಗೆ ಫೈಲ್ಸ್ ಇದೆ ಅಂತ. ಫೈಲ್ಸ್ ಅಂದರೆ ಈ ವೆರಿಕೋಸ್ ವೇಯ್ನ್ಸ್ ಅಂತೀವಲ್ಲ, ಕಾಲಲ್ಲಿ ದಪ್ಪವಾಗಿ ಬರೋವಂಥದ್ದು, ಅದು ರೆಕ್ಟಮಲ್ಲಿ ಬರುತ್ತೆ, ಗುದದ್ವಾರದಲ್ಲಿ ವೇಯ್ನ್ಸ್ ದೊಡ್ಡದಾಗುವಂಥದ್ದು. ಅದಕ್ಕೆ ಸಾಮಾನ್ಯವಾಗಿ ಎರಡು ಮೂರು ಕಾರಣ. ಒಂದು, ಬಹಳ ಕಾನ್ಸ್ಟಿಪೇಷನ್, ಮಲಬದ್ಧತೆ. ಇನ್ನು ಕೆಲವರಿಗೆ ವಿಪರೀತ ಡೈರಿಯಾ ಆದಮೇಲೂ ಫೈಲ್ಸ್ ಬರುತ್ತೆ. ಆಮೇಲೆ ಏಜು, ಒಂದು 50 ವರ್ಷ ಆದ ನಂತರ. ಪ್ರೆಗ್ನೆನ್ಸಿ ಅಂದರೆ ಪೆಲ್ವಿಕ್ ಎಂಗಾರ್ಜ್ಮೆಂಟ್ ಆದಾಗ ಅವ್ರಿಗೆ ಬರುತ್ತೆ. ಒಬೆಸಿಟಿ ಇದ್ದವ್ರಿಗೂ ಬರುತ್ತೆ, ಜಾಸ್ತಿ ಹೊತ್ತು ನಿಂತ್ಕೊಂಡಿರೋರಲ್ಲೂ ಬರುತ್ತೆ. ವಿಪರೀತ ಮೋಟ್ರ್ ಬೈಕ್ ಓಡಿಸಿ ಗಂಟೆಗಳಗಟ್ಟಲೆ ದಿವಸ ಓಡಿಸ್ತಾರಲ್ಲ, ಅವ್ರಿಗೂ ಬರುತ್ತೆ. ಫೈಲ್ಸ್ ಅಂದರೆ ನೋವು, ಉರಿ ಅಂದರೆ ಗುದದ್ವಾರದಲ್ಲಿ ಉರಿ, ಕೆಲವರಲ್ಲಿ ರಕ್ತ ಕಾಣಿಸ್ಕೊಳ್ಳುತ್ತೆ, ಇನ್ನು ಕೆಲವರಲ್ಲಿ ರಕ್ತ ಕಾಣಿಸ್ಕೊಳ್ಳಲ್ಲ. ಅದರಲ್ಲೂ ಕೂಡ ನಾವು ಫೈಲ್ಸನ್ನು ಇಂಟರ್ನಲ್ ಫೈಲ್ಸ್, ಎಕ್ಸ್ಟರ್ನಲ್ ಫೈಲ್ಸ್ ಅಂತ ಮಾಡ್ತೀವಿ. ಇಂಟರ್ನಲ್ ಫೈಲ್ಸು ಸಾಮಾನ್ಯವಾಗಿ ಒಳಗಡೆ ಇರುತ್ತೆ. ಸಾಮಾನ್ಯವಾಗಿ ನೀ ಯಾವಾಗ ಫೈಲ್ಸ್ ಅಂತ ಕನ್ಸಿಡರ್ ಮಾಡ್ತೀರಿ, ನಿಮಗೆ ನೋವು, ಉರಿ, ಬ್ಲೀಡಿಂಗು ಮತ್ತು ಅನ್ಕಂಫರ್ಟಬಲ್ ಫೀಲಿಂಗು, ಒಂಥರ ಆಗ್ತಾಯಿದೆ, ಕೂರೋಕ್ಕಾಗ್ತಾಯಿಲ್ಲ, ನಿಲ್ಲೋಕ್ಕಾಗ್ತಾಯಿಲ್ಲ, ಏನೋ ಒಂಥರ ಫೈಲ್ಸ್ ಮುಗ್ದಂಗೆ ಅಂತಾರೆ. ಹಂಗೆ ಆಗಿರೋವಂಥದ್ದು ನೋವುಗಳು ಒದ್ದಾಟ ಒಂದು ವಾರದ ಮೇಲೆ ಎಳೆದಾಡಿದರೆ ನೀವು ಡಾಕ್ಟ್ರ್ ನೋಡಬೇಕಾಗುತ್ತೆ. ಡಾಕ್ಟ್ರು ಕೂಡ ಸಾಧ್ಯವಾದಷ್ಟು ವೈಯಕ್ತಿಕವಾಗಿ ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಫಿಂಗರಲ್ಲಿ ಮಾಡಲೇಬೇಕಾಗುತ್ತೆ. ಅದು ಆಗದೇ ಇದ್ದರೆ ಈ ಸಿಂಪ್ಟಮ್ಸ್ ಮೇಲೆ ಟ್ರೀಟ್ಮೆಂಟ್ ಮಾಡ್ತಾರೆ. ಮೊಣಕಾಲು ನೋವು, ಬೆನ್ನು ನೋವು, ಕತ್ತು ನೋವು, ಗಾಯ, ಉಳುಕು, ಊತ, ಎಲ್ಲಾ ಸಮಸ್ಯೆಗಳಿಗೂ ಒಂದೇ ಪರಿಹಾರ, ಯುನಾನಿ ಔಷಧ ಮಹಿಳಾ ಸುಕೂನ್ ಮಸಾಜ್ ಆಯಿಲ್. ಮಹಿಳಾ ಸುಕೂನ್ ಮಸಾಜ್ ಆಯಿಲ್ ಬಳಸಿ ಜೀವನವು ಸುಖಕರವಾಗಿರುವುದು, ಬೇರೆ ಯಾವುದೋ ಮಸಾಜ್ ಆಯಿಲ್ ಅಲ್ಲ, ಮಹಿಳಾ ಸುಕೂನ್ ಮಸಾಜ್ ಆಯಿಲ್. ನಮ್ಮಲ್ಲಿ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಫೈಲ್ಸ್ ಅಂತ ಬರುತ್ತೆ. ಸಾಮಾನ್ಯವಾಗಿ ಇಂಟರ್ನಲ್ ಫೈಲ್ಸು ಒಳಗಡೆನೇ ಇರುತ್ತೆ, ಎಕ್ಸ್ಟರ್ನಲ್ ಫೈಲ್ಸು ಹೊರಗಡೆಗೆ ಬರುತ್ತೆ ಅಂತ. ಅದರಲ್ಲೂ ಗ್ರೇಡ್ಗಳನ್ನು ಮಾಡ್ತೀವಿ. ಮೊದಲನೇ ಗ್ರೇಡ್ ಆದರೆ ಫೈಲ್ಸು ಒಳಗಡೆನೇ ಇರುತ್ತೆ, ಹೊರಗಡೆಗೆ ಬರಲ್ಲ. ಎರಡನೇದರಲ್ಲಿ ಹೊರಗಡೆಗೆ ಬರುತ್ತೆ, ಒಳಗಡೆಗೆ ಹೋಗುತ್ತೆ. ಮೂರನೇದರಲ್ಲಿ ಹೊರಗಡೆಗೆ ಬರುತ್ತೆ, ತಾನಾಗೆ ಹೋಗಲ್ಲ, ಕೈಯಿಂದ ತಳ್ಕೋಬೇಕಾಗುತ್ತೆ. ನಾಲ್ಕನೇ ಗ್ರೇಡು ಹೊರಗಡೆಗೆ ಬಂದು ಅದು ಈ ಕತ್ತಿಸಿಕ್ದಂಗೆ ಆಗುತ್ತೆ ಅಂತಾರಲ್ಲ, ಹಾಗೆ ಆ ವೇಯ್ನ್ಸ್ಗಳೆಲ್ಲ ಉಬ್ಬಿರ್ತವೆ, ಅದಕ್ಕೆ ಬ್ಲಡ್ ಸಪ್ಲೈನೇ ಸ್ಟ್ರ್ಯಾಂಗ್ಯುಲೇಟ್ ಆಗಿ ಆ ಜಾಗ ಗ್ಯಾಂಗ್ರೀನ್ ಥರ ಆಗಿಬಿಡುತ್ತೆ. ಅದು ಫೋರ್ತ್ ಸ್ಟೇಜು, ಅಲ್ಲಿವರೆಗೂ ಬರೋದು ಬಿಟ್ಕೊಳ್ಳೋದು ಕಷ್ಟ. ಆಪ್ರೇಷನನ್ನು ಕೆಲವರು ಮಾಡಿಸ್ಕೊಳ್ತಾರೆ. ಆಪ್ರೇಷನ್ ಮಾಡಿಸ್ಕೊಳ್ಳೋದ್ರಿಂದ ಮತ್ತೆ ಅದ್ರ ಪಕ್ಕ ಇರೋದು ಬರುತ್ತೆ. ಇನ್ನೂ ಒಂದು ಎರಡು ಮೂರು, ಅದಕ್ಕೆ ಫೈಲ್ಸಿನ ಜೊತೆಗೆ ಫಿಸ್ಟುಲಾ ಮತ್ತು ಫಿಷರ್ಸ್ ಅಂತ ಕರಿತೀವಿ. ಫಿಸ್ಟುಲಾದಲ್ಲಾದರೆ ಪಸ್ ಫಾರ್ಮ್ ಆಗಿರುತ್ತೆ, ಅಲ್ಲೊಂದು ದಾರಿ ಮಾಡಿಕೊಂಡು ಪಸ್ ಫಾರ್ಮ್ ಆಗಿರುತ್ತೆ. ಫಿಷರ್ಸ್ ಆದರೆ ಚಾಕು ತಗೊಂಡು ಏನಸ್ಸಿನ ಸುತ್ತಲೂ ಕಟ್ ಮಾಡ್ದಂಗೆ ಆಗಿರುತ್ತೆ. ಫೈಲ್ಸಲ್ಲಿ ಹೋಮಿಯೋಪತಿನಲ್ಲಿ ಭಾಳಷ್ಟು ನಾನು ಔಷಧಿಗಳನ್ನು, ಈಗ ಬ್ಲಡ್ಡು ಸಿರಂಜ್ ಥರ ಹೋಗುತ್ತೆ ಅನ್ನೋರಿಗೆ ನಾವು ಮಿಲಿಫೋಲಿಯಂ ಅಂತ ಕೊಡ್ತೀವಿ. ಬ್ಲಡ್ಡು ಕಪ್ಪಾಗಿ ಹೋಗುತ್ತೆ, ತೊಟ್ಟಿಕ್ಕತ್ತೆ, ಹೆಮಾಮಿಲಿಸ್ ಅಂತ ಕೊಡ್ತೀವಿ. ಮೋಷನ್ಸಿಗೆ ಹೋಗಿ ಬಂದಮೇಲೆ ಗಂಟೆಗಳಗಟ್ಟಲೆ ಬಾಯಿ ಬಡ್ಕೊಳ್ಳೋಷ್ಟು ಉರಿ ಇರುತ್ತೆ, ಪಿಯೋನಿಯಾ ಅಂತ ಕೊಡ್ತೀವಿ. ಅಂದರೆ ಅದ್ರ ಮೇಲೆ ಒಂದೊಂದಕ್ಕೂ ಒಂದೊಂದನ್ನು ಹೋಮಿಯೋಪತಿನಲ್ಲಿ ಫೈಲ್ಸಿಗೆ ಸಮಾಧಾನಕರ ಅಂಶ ಇದ್ದೇವೆ. ಯಾರ್ಯಾರಿಗೆ ಫೈಲ್ಸ್ ಇದೆ ಅವರು ಸಾಮಾನ್ಯವಾಗಿ ಕಾನ್ಸ್ಟಿಪೇಷನ್ ಆಗದಂಗೆ ನೋಡ್ಕೋಬೇಕು, ಮಲಬದ್ಧತೆ ಆಗದಂಗೆ ನೋಡಬೇಕು, ಜಾಸ್ತಿ ಹೊತ್ತು ಮುಕ್ಕಬಾರ್ದು. ಹೀಗೇ ಕೆಲವರಿಗೆಲ್ಲ ಈಗಿನ ಮಾಡ್ರನ್ ಇದರಲ್ಲಿ ಎಲ್ಲ ಕಮೋಡ್ ಮೇಲೆ ಕೂತ್ಕೊಂಡು ಅಲ್ಲೇ ಓದೋದು, ಅಲ್ಲೇ ಗಂಟೆಗಳಗಟ್ಟಲೆ ನೋಡೋದು, ಅಲ್ಲೇ ಮುಕ್ತಾ ಇರೋದು, ಜಾಸ್ತಿ ಮುಕ್ಕೋದ್ರಿಂದನೂ ಕೂಡ ಫೈಲ್ಸ್ ಹೊರಗಡೆ ಬರುತ್ತೆ, ನೋವು ಜಾಸ್ತಿ ಆಗುತ್ತೆ, ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಜಾಸ್ತಿ ಮೋಟ್ರ್ ಬೈಕ್ಗಳು ಓಡಿಸೋರು ಹುಷಾರಾಗಿರಬೇಕಾಗುತ್ತೆ. ಲ್ಯಾಕ್ಸಿಟಿವ್ಸ್ ಅಂದರೆ ಜಾಸ್ತಿ ಹಣ್ಣು, ಹಂಪಲು, ತರಕಾರಿಗಳು ಈ ಥರದ್ದು ತೊಗೊಳ್ಳೋದು ವಾಸಿ. ಹಸ್ಕ್ ಅಂತ ಬರುತ್ತೆ, ಅದನ್ನು ನೀರಲ್ಲಿ ಹಾಕಿ ತೊಗೊಂಡ್ರೆ ಕೊನೆ ಪಕ್ಷ ಕಾನ್ಸ್ಟಿಪೇಷನ್ನು ನಮ್ಮಲ್ಲಿ ಕಮ್ಮಿ ಆಗುತ್ತೆ ಬರುತ್ತೆ. ಆದರೆ ನಮ್ಮಲ್ಲಿ ಇನ್ನೂ ಒಂದಿದೆ, ಏನೋ ರೆಕ್ಟಲ್ ಜಂಕ್ಷನ್ ಅಂತ ಕರಿತೀವಿ. ಏನಸ್ಸು ರೆಕ್ಟಮು ಜಂಕ್ಷನಲ್ಲಿ ಅಫೆಕ್ಟ್ ಆದರೆ ನಮ್ಮಲ್ಲಿ ಆ್ಯಸಿಡ್ ನೈಟ್ರಿಕ್ ಅಂತ ಒಂದು ಮೆಡಿಸನ್ನು. ಇದು ಬಹಳ ದಿವಸ ಎಳೆದಾಡಿ ಬ್ಲೀಡಿಂಗ್ ಜಾಸ್ತಿಯಾಗಿ ತಿಂಗಳಾನ್ಗಟ್ಟಲೆ ಎಳೆದಾಡ್ತಾ ಇದೆ ಅಂತಾದರೆ ಆಗ ಕ್ಯಾನ್ಸರ್ ಆಫ್ ದಿ ರೆಕ್ಟಮ್ ಆಗಿದೆಯಾ ಅಂತ ನೋಡಬೇಕಾಗುತ್ತೆ, ಅದಕ್ಕೆ ಬಯಾಪ್ಸಿ ಮಾಡ್ಕೋಬೇಕಾಗುತ್ತೆ. ಆಗಲೂ ಸಹ ಹೋಮಿಯೋಪತಿನಲ್ಲಿ ಅದ್ಭುತವಾದ ಔಷಧಿಗಳು ಇದೆ. ನೀವು ಮೇಂಟೈನ್ ಮಾಡಬೇಕಾಗಿರೋದು ನಿಯಮ ಯಥಾಸ್ಥಿತಿ, ಸೇಮ್ ಸ್ಟೋರಿ. ನಿಯಮಿತ ಆಹಾರ, ವಿಪರೀತ ಉಪ್ಪು ಹುಳಿ ಖಾರಗಳನ್ನು ಕಮ್ಮಿ ಮಾಡೋವಂಥದ್ದು,
ನಾನ್ ವೆಜ್ಗಿಂತ ಹೆಚ್ಚಿಗೆ ಆ ನಾನ್ ವೆಜ್ಗೆ ಹಾಕುವಂಥ ಸಾಂಬಾರು ಪದಾರ್ಥಗಳನ್ನು ಕಮ್ಮಿ ಮಾಡುವಂಥದ್ದು, ಈ ಕರೆದಿದ್ದು ಖಾರ ಜಂಕ್ ಫುಡ್ಗಳನ್ನು ಕಮ್ಮಿ ಮಾಡುವಂಥದ್ದು, ಜಾಸ್ತಿ ತರಕಾರಿಗಳನ್ನು ಇನ್ನೂ ಸಾಧ್ಯ ಆದರೆ ಹಸಿ ತರಕಾರಿಗಳನ್ನು ಈ ನಮ್ಮ ಕೋಸಂಬರಿ ಥರ ಮಾಡಿಕೊಂಡು ತಿನ್ನುವಂಥದ್ದು, ಮತ್ತು ಸಾಫ್ಟ್ ಫುಡ್ಡನ್ನು ತೊಗೊಳ್ಳೋವಂಥದ್ದು, ಮೈದಾನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿದರೆ ಐ ಥಿಂಕ್ ಪೈಲ್ಸ್ ನಿಮ್ಮನ್ನು ನೋಡ್ಕೊಳ್ಳುತ್ತೆ, ನೀವು ಪೈಲ್ಸ್ ನೋಡ್ಕೋಬೋದು. ವಿಸ್ತಾರ ನ್ಯೂಸ್, ನಿಖರ ಜನಪರ.